ಬಾಗಲಕೋಟೆ ಯಲ್ಲಿ 5 ಕೋಟಿ ರೂಪಾಯಿ ಹಣವನ್ನ ಜಪ್ತಿ ಮಾಡಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ 5 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಲೋಕಾಪುರ ಪಟ್ಟಣದ ಬಳಿ ನಿನ್ನೆ ರಾತ್ರಿ ಹಣವನ್ನ ಸೀಸ್ ಮಾಡಲಾಗಿರುವುದು. ಸಮರ್ಪಕ ದಾಖಲೆ ಇಲ್ಲದಂತಹ ಕಾರಣಕ್ಕಾಗಿ ಹಣವನ್ನ ವಶಕ್ಕೆ ಪಡೆಯಲಾಯಿತು. ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ರೀತಿ ದಾಖಲೆ ಇಲ್ಲದೆ ಇರುವಂತಹ ಹಣ ಪತ್ತೆಯಾಯಿತು. 5 ಕೋಟಿ ರೂಪಾಯಿ ನಗದು ಲಕ್ಷಾನಟ್ಟಿ ಚೆಕ್ಪೋಸ್ಟ್ ನಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ಪತ್ತೆಯಾಗಿರುವಂತಹ ಒಂದು ನಗದಿದು. 5 ಕೋಟಿ ಹಣದ ಜೊತೆ ಕಾರ್ ನಲ್ಲಿದ್ದಂತಹ ಐವರನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ. ಯೂನಿಯನ್ ಬ್ಯಾಂಕ್ಗೆ ಸೇರಿದಂತಹ ಹಣ ಇದು ಅನ್ನುವಂತಹ ಮಾಹಿತಿಯನ್ನ ಕಾರ್ ನಲ್ಲಿ ಇದ್ದಂತವರು ನೀಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. 5 ಕೋಟಿ ರೂಪಾಯಿ ಹಣ ದಾಖಲೆ ಇಲ್ಲದೆ ಅದನ್ನ ಸಾಗಿಸಲಾಗ್ತಾ ಇತ್ತು. ಲೋಕಾಪುರ ಪಟ್ಟಣದ ಬಳಿ ಕಾರ್ಯಾಚರಣೆಯನ್ನು ಮಾಡಿದಂತಹ ಚುನಾವಣಾ ಅಧಿಕಾರಿಗಳು ಹಾಗೆ ಪೊಲೀಸರು ಹಣವನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಕಾರ್ ನಲ್ಲಿ ಹಣದೊಂದಿಗೆ ಸಾಗ್ತಾ ಇದ್ದಂತಹ ಐವರನ್ನ ಆ ಸಂದರ್ಭದಲ್ಲಿ ವಶಕ್ಕೆ ಕೂಡ ಪಡೆಯಲಾಯಿತು. ಬಟ್ ಅದಾದ ನಂತರದಲ್ಲಿ ಈ ಹಣ ಯೂನಿಯನ್ ಬ್ಯಾಂಕ್ಗೆ ಸೇರಿದಂತಹ ಹಣ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಚುನಾವಣೆಯ ಸಂದರ್ಭ ಆಗಿರೋದ್ರಿಂದ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ರಾಜ್ಯದ ಎಲ್ಲ ಭಾಗಗಳಲ್ಲಿ ಚೆಕ್ಪೋಸ್ಟ್ಗಳನ್ನ ಮಾಡಿ ವಾಹನಗಳನ್ನ ತಪಾಸಣೆ ಮಾಡುವಂತಹ ಕೆಲಸವನ್ನ ಚುನಾವಣಾ ಅಧಿಕಾರಿಗಳು ಪೊಲೀಸರು ಮಾಡ್ತಿದ್ದಾರೆ. ಅಕ್ರಮವಾಗಿ ಹಣ ಸಾಗಿಸಲಾಗ್ತಾ ಇದ್ರೆ ಅದನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಚುನಾವಣಾ ಅಕ್ರಮಕ್ಕೆ ಹಣ ಬಳಕೆ ಆಗಬಾರ್ದು, ಮತದಾರರಿಗೆ ಆಮಿಷವನ್ನ ಒಡ್ಡುವುದಕ್ಕೆ ಹಣ ಬಳಕೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಂಡಿವೆ. ಆ ನಿಟ್ಟಿನಲ್ಲಿ ನಗರದ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಚೆಕ್ಪೋಸ್ಟ್ಗಳನ್ನ ಮಾಡಿ ವಾಹನಗಳನ್ನ ತಪಾಸಣೆ ಮಾಡುವಂತಹ ಕೆಲಸವನ್ನ ಚುನಾವಣಾ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದೇ ರೀತಿ ಬಾಗಲಕೋಟಿನಲ್ಲಿ ವಾಹನ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷಾನಟ್ಟಿ ಚೆಕ್ಪೋಸ್ಟ್ ಬಳಿ 5 ಕೋಟಿ ರೂಪಾಯಿ ಹಣ ಕಾರ್ನಲ್ಲಿ ಪತ್ತೆಯಾಗಿದೆ. ಡಿಡಿಎಸ್ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ನೀಡ್ತಾ ಹೋಗ್ತಾರೆ. ಕೃಷ್ಣ, ದಾಖಲೆ ಇಲ್ಲದಂತಹ 5 ಕೋಟಿ ಹಣವನ್ನ ಸೀಸ್ ಮಾಡಲಾಗಿರೋದು, ಸದ್ಯಕ್ಕೆ ಯಾರಿಗೆ ಸೇರಿದಂತಹ ಹಣ ಇದು, ಯಾಕೆ ಆ ರೀತಿ ಸಾಗಿಸ್ತಾ ಇದು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗಿದೆಯಾ ಕೃಷ್ಣ? ವಿದೇಶರು ಏನಂತ ಹೇಳಿದ್ರೆ, ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಯಾವುದೇ ರೀತಿಯಾದಂತಹ ಹಣ ಸಾಗಿಸಬೇಕಾದ್ರೆ, ದೊಡ್ಡ ಮಟ್ಟದ ಹಣವನ್ನ ಸಾಗಿಸಬೇಕಾದ್ರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಅದರ ಜೊತೆಗೆ ಇಟ್ಕೊಂಡಿರ್ಬೇಕು. ಹೀಗಾಗಿ ಏನಂತ ಹೇಳಿದ್ರೆ ಎಲ್ಲ ಕಡೆ ಕೂಡ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಅದೇ ರೀತಿ ಏನ್ ಅಂತ ಹೇಳಿದ್ರೆ, ಬಾಗಲಕೋಟೆ ಜಿಲ್ಲೆ ಮುಧೋಳ್ನ ಲಕ್ಷಾನಟ್ಟಿ ಚೆಕ್ ಪೋಸ್ಟ್ ನಲ್ಲಿ ನಿನ್ನೆ ಭಾರಿ ಮೊತ್ತದ ಹಣ ಸಿಕ್ಕಿರುವಂತದ್ದು, ಅಂದ್ರೆ ಸುಮಾರು 5 ಕೋಟಿ ರೂಪಾಯಿ ಹಣವನ್ನ ಸಾಗಿಸ್ತಾ ಇದ್ರು. ಸೊ ಈ ವೇಳೆ ಮುಧೋಳದ ಚುನಾವಣಾ ಅಧಿಕಾರಿಗಳು, ಫ್ಲೈಯಿಂಗ್ ಸ್ಕ್ವಾಡ್ ಸೇರಿದಂತೆ ಲೋಕಾಪುರ ಪೊಲೀಸರು ಕೂಡ ತಪಾಸಣೆ ನಡೆಸಿದ ವೇಳೆ ಸುಮಾರು 5 ಕೋಟಿ ರೂಪಾಯಿ ಜಪ್ತಿಯಾಗಿರುವಂತದ್ದು, ಅಂದ್ರೆ ಹಣವನ್ನ ಸಾಗಿಸ್ತಾ ಇರುವಂತ ಬೊಲೆರೊ ವಾಹನ ಏನಿದೆ, ಆ ಬೊಲೆರೊ ವಾಹನವನ್ನ ಪರಿಶೀಲನೆ ಮಾಡಿದಾಗ 5 ಕೋಟಿ ರೂಪಾಯಿ ಸಿಕ್ಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈ 5 ಕೋಟಿ ರೂಪಾಯಿ ಏನೋ ಸಾಗಿಸ್ತಾ ಇದ್ರು, ಆ 5 ಕೋಟಿ ರೂಪಾಯಿಗೆ ಯಾವುದೇ ರೀತಿಯಾದಂತ ದಾಖಲೆ ಅವರ ಬಳಿ ಇರಲಿಲ್ಲ. ಸೊ ಹೀಗಾಗಿ ಹಣವನ್ನ ಈಗಾಗಲೇ ಜಪ್ತಿ ಮಾಡಿರುವಂತದ್ದು. ಅಂದ್ರೆ ಪ್ರಾಥಮಿಕ ತನಿಖೆಯನ್ನ ಈಗಾಗಲೇ ಪೊಲೀಸರಾಗಿರ್ಬೋದು ಮತ್ತು ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಈಗಾಗಲೇ ಪ್ರಾಥಮಿಕ ತನಿಖೆಯನ್ನ ಕೈಗೊಂಡಿರುವಂತದ್ದು. ಹಣ ಏನಂತ ಹೇಳಿದ್ರೆ, ಹುಬ್ಬಳ್ಳಿಯ ಯೂನಿಯನ್ ಬ್ಯಾಂಕ್ ನಿಂದ ಮುಧೋಳ್ನ ಯೂನಿಯನ್ ಬ್ಯಾಂಕ್ಗೆ ಸಾಗಿಸಲಾಗಿತ್ತು ಎಂಬ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಆದ್ರೆ ಹಣದ ಬಗ್ಗೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಜೊತೆಗೆ ಚುನಾವಣಾ ಅಧಿಕಾರಿಗಳು ಕೂಡ ಇದರ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಕೂಡ ನಡೆಸ್ತಾ ಇದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಿದ ನಂತರ, ಅಂದ್ರೆ ಏನು ಹುಬ್ಬಳ್ಳಿಯಿಂದ ಮುಧೋಳ್ಗೆ ಬರ್ತಾ ಇತ್ತು ಯೂನಿಯನ್ ಬ್ಯಾಂಕ್ ಇಂದ, ಆ ದಾಖಲೆಗಳನ್ನ ತಂದುಕೊಡುವ ಎಲ್ಲ ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳಿಗೆ ಬ್ಯಾಂಕ್ನ ಸಿಬ್ಬಂದಿ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ಆ ದಾಖಲೆಗಳು ಬಂದ ನಂತರವಷ್ಟೇ ಆ ಹಣವನ್ನ ಬಿಡುಗಡೆ ಮಾಡ್ತೀವಿ, ಇಲ್ಲಾಂದ್ರೆ ಅವುಗಳನ್ನ ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡ್ತೀವಿ ಎಂಬ ಮಾಹಿತಿಯನ್ನ ನೀಡಿರುವಂತದ್ದು ವಿದೇಶರಿಗೆ. ಹಾಂಗೆ ಕೃಷ್ಣ, ತಮ್ಮ ಡೀಟೇಲ್ಸ್ಗೆ ಬಾಗಲಕೋಟೆಯ ಮುಧೋಳದ ಲಕ್ಷಾನಷ್ಟಿ ಚೆಕ್ ಪೋಸ್ಟ್ ಬಳಿ ನಿನ್ನೆ ರಾತ್ರಿ ಈ ರೀತಿಯಾಗಿ 5 ಕೋಟಿ ರೂಪಾಯಿ ನಗದನ್ನ ಸೀಸ್ ಮಾಡಲಾಗಿದೆ. ಬೊಲೆರೊ ವಾಹನದಲ್ಲಿ 5 ಜನ ಇರ್ತಾರೆ, ಅದೇ ವಾಹನದಲ್ಲಿ 5 ಕೋಟಿ ರೂಪಾಯಿ ಹಣವನ್ನ ನಗದನ್ನ ಕೂಡ ಸಾಗಿಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ತಪಾಸಣೆಯನ್ನ ಮಾಡಿದಂತಹ ಚುನಾವಣಾ ಅಧಿಕಾರಿಗಳು ಅದನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಯೂನಿಯನ್ ಬ್ಯಾಂಕ್ ನಿಂದ ಮುಧೋಳದಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಬ್ರಾಂಚ್ಗೆ ಹಣವನ್ನ ಸಾಗಿಸಲಾಗ್ತಾ ಇತ್ತು ಅಂತ ಹೇಳಿ ಕಾರ್ನಲ್ಲಿ ಇದ್ದಂತವರು ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ದಾಖಲೆ ಸಲ್ಲಿಸಿದಂತಹ ನಂತರದಲ್ಲಿ ಪರಿಶೀಲನೆ ಮಾಡಿ ಹಣವನ್ನ ಬ್ಯಾಂಕ್ನ ಸುಪರ್ದಿಗೆ ಒಪ್ಪಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ಇನ್ನೂ ಕೂಡ ಚುನಾವಣಾ ಅಧಿಕಾರಿಗಳ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿಲ್ಲ. ಒಟ್ಟಾರೆಯಾಗಿ 5 ಕೋಟಿ ರೂಪಾಯಿ ನಗದು ಪೊಲೀಸರು ಸೀಸ್ ಮಾಡುವಂತಹ ಸಂದರ್ಭದಲ್ಲಿ ಆ ಬೊಲೆರೊ ವಾಹನದಲ್ಲಿ ಪತ್ತೆಯಾಗಿತ್ತು.
ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ರಾಜ್ಯಾದ್ಯಂತ ಇದೇ ರೀತಿಯಾಗಿ ಚೆಕ್ಪೋಸ್ಟ್ಗಳನ್ನ ಹಾಕಿ ವಾಹನಗಳನ್ನ ತಪಾಸಣೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಹಾಗೆ ಚುನಾವಣಾ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಚುನಾವಣಾ ಅಕ್ರಮ ಆಗಬಾರ್ದು, ಚುನಾವಣಾ ಅಕ್ರಮಕ್ಕೆ ಈ ರೀತಿಯಾದಂತಹ ಹಣ ಬಳಕೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇಂತಹ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.